प्रिय वीक्षकरे सदर्शन तुमकूर जिले कुणिगल तालूक कुणिगल पुरासभे वार्ड नंबर हतर मजी सदस्यरू अलसंख्यात घटक नगर अध्यक्षरू सविदूर तोने इसवीदे हलवर हे हलवर पदवीलू अनेक समाज सेवेली तक एर सविद हतोबर बर चुनाव पुरासभे चुनाव आकांक्षी आगे सन्मान्य श्री यजस्पर्शनवर नम उपस्थितियल्लिदारे इवरिगे तम्मेल्लर परवागी हागू नम्म नेशनल पॉलिटिक्स पॉलिटिशियंस इन इंडिया डॉट कॉम एट सोशल मीडिया परवागी हार्दिक स्वागत सर नम्म मातुगळु प्रारंभ माडोकिंत मुंचे तम्म ओंदु किरु परिचय होंदिगे नम्म वीक्षकर मुंदे अस्सलामु अलैकुम रहमतुल्लाहि व बरकातुहु बिस्मिल्लाहिर रहमानिर रहीम नन्न हेसरे ಏಜಾಸ್ ಪಾಷಾ ಹಾಗೂ ನಮ್ಮ ತಂದೆಯ ಹೆಸರು ಅಬ್ದುಲ್ ಖಾದರ್ ಹಾಗೂ ನಮ್ಮ ತಾಯಿ ಹೆಸರು ಮೆಹರುನಿಸ್ಸಾ ನಾನು ನಮ್ಮ ವಾರ್ಡಿನ ಎಲ್ಲ ಸದಸ್ಯರಿಗೂ ಹಾಗೂ ಹಿರಿಯ ನಾಯಕರಿಗೂ ಹಾಗೂ ನನ್ನ ಮಾರ್ಗದರ್ಶಿ ಆಗಿರೋ ಡಾಕ್ಟರ್ ರಂಗನಾಥ್ ಸಾಹೇಬರಿಗೂ ಹಾಗೂ ನನ್ನ ಸಂಸದರಾಗಿರುವ ಸುರೇಶ್ ಸಾಹೇಬರಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ನಾನು 1990 ಸತತವಾಗಿ ನಾನು ಸೇವೆ ಮಾಡಬೇಕು ಅಂತ ಮಾಡ್ತಾ ಇದೀನಿ ಹಾಗಂದ್ರೆ ನನ್ನ ಸ್ವರ್ಗಿ ಅಣ್ಣ ಆಗಿರುವ ನವಾಬ್ ಜಾನ್ ಅವರು ಸತತವಾಗಿ 4-5 ಸತಿ ಮಾಜಿ ಕೌನ್ಸಿಲರ್ ಆಗಿದ್ರು ಅವರ ಜೊತೆದೊಳಗೆ ನಾನು ಓಡಾಡ್ಕೊಂಡೆ ಅವರ ಮಾರ್ಗದರ್ಶನದಲ್ಲಿ ಅವರು ನನ್ನ ಅಣ್ಣ ಆಗಿರೋ ಮತ್ತು ನನ್ನ ರಾಜಕೀಯ ಗುರು ಇದ್ದರು ಅವರು ಅವರ ಜೊತೆಗೆ ನಾನು ಓಡಾಡ್ಕೊಂಡು ಇದ್ದಿ ಅದು ಅವರು ಏನೇನು ಮಾಡ್ತಾ ಇದ್ದಾರೆ ಯಾತ್ರ ಮಾಡ್ತಾ ಇದ್ದಾರೆ ನನಗೂ ಒಂದು ಆಸೆ ಆಯಿತು ನಾನು ಮಾಡಬೇಕು ನಾನು ಸೇವೆ ಮಾಡಬೇಕು ಜನಗಳದು ಅಂತ ನಾನು ನಮ್ಮ ಮನೆಯಿಂದ ನಮ್ಮ ಅಣ್ಣ ಆಗಿದ್ರವ ಅಬ್ದುಲ್ ಸುಭಾನ್ ನವಾ ಪ್ಯಾರೇಜಾನ್ ಅವರ ನಯಾಸ್ ಪಾಷಾ ಅವರೆಲ್ಲ ಮಾರ್ಗದರ್ಶನದಲ್ಲಿ ಅವರೆಲ್ಲ ನನಗೆ ಬೆಂಬಲ ಕೊಟ್ಟರು ನೀ ಹೋಗಿ ಜನಗಳದು ಸೇವೆ ಮಾಡಿ ಹಾಗೂ ನನ್ನ ಮಕ್ಕಳು ಆಗಿರುವ ನಿಹಾಲ್ ಮತ್ತು ಫರಾಜ್ ಅವರನ್ನು ನೀ ತಂದೆ ಸ್ಥಾನದಲ್ಲಿ ನೀವು ಮಾಡಿ ಅಂತ ಹೇಳಿದ್ದಾರೆ ನಾನು ಸೇವೆ ಮಾಡ್ತಾ ಇದೀನಿ ನನ್ನ ಅಣ್ಣನ ಮಗ ಆಗಿರುವ ಮುಜೀಬ್ ಮತ್ತು ಅರ್ಷದ್ ಪಾಷಾ ಅವರು ನನಗೆ ಹಿಂಬಾಲ ಆಗಿ ನನಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ನಾನು 1990 ಸತತವಾಗಿ ಕಾಂಗ್ರೆಸ್ ಬಿಟ್ಟು ಎಲ್ಲೂ ಅಳ್ಳಾಡಿಲ್ಲ ಕಾಂಗ್ರೆಸ್ ನನ್ನ ಗುರಿ ಇಟ್ಕೊಂಡೆ ನಾನು ಕಾಂಗ್ರೆಸ್ ಒಳಗೇನೆ ಕೆಲಸ ಮಾಡ್ತಾ ಇದೀನಿ ಸರ್ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೆ ನಮ್ಮ ವಾರ್ಡ್ ಜನಗಳು ಬಂದಿ ನನಗೆ ನೀವು ಮುನ್ಸಿಪಲ್ ಗೆ ನಿಂತ್ಕೋಬೇಕು ಅಂತ ನನಗೆ ಒತ್ತಾಯ ಮಾಡಿದ್ರು ಆಗ ನಾನು ಅವರ ಮಾತು ಮೇಲೆ ನನ್ನ ಮುದ್ದನ್ಮೇಗೌಡ ಸಾಹೇಬರು ನನಗೆ ಕರ್ದಿ ಬಿ ಫಾರ್ಮ್ ಅನ್ನು ಕೊಟ್ಟರು ಆವಾಗ ನಾನು 2001 ನಲ್ಲಿ ಗೆದ್ದಿ ಸದಸ್ಯರಾಗಿದ್ದೆ ಸರಿ ತಾವು ಆವಾಗ 2001 ಇಸ್ವಿಯಲ್ಲಿ ತಾವು ಸದಸ್ಯರಾಗಿದ್ದಿರಿ ಹಲವಾರು ಹುದ್ದೆಗಳಿಂದಲೂ ತಾವು ಇದ್ದೀರಾ ಅಂದರೆ ಒಂದು ಮಸೀದಿಯಲ್ಲೂ ಕೂಡ ಅಧ್ಯಕ್ಷತೆ ಸ್ಥಾನದಲ್ಲಿ ಇದ್ದು ಸೇವೆಗಳನ್ನು ಸಲ್ಲಿಸಿದಿರಿ ಇವತ್ತು ಕೂಡ ಅಲ್ಪಸಂಖ್ಯಾತರ ಘಟಕ ನಗರ ಅಧ್ಯಕ್ಷರು ಕೂಡ ಆಗಿದ್ದೀರಾ ಇದಕ್ಕಿಂತ ಮುಂಚೆನೂ ತಾವು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಹುದ್ದೆಗಳಲ್ಲಿ ಹಲವಾರು ಹುದ್ದೆಗಳಲ್ಲಿ ಇದ್ದಿರಿ ತಾವು ಮೊದಲನೇದಾಗಿ 2001 ಇಸ್ವಿಯಲ್ಲಿ ಆಯ್ಕೆಯಾಗಿ ಬಂದ ನಂತರ ತಾವು ಏನೇನು ಅಭಿವೃದ್ಧಿಗಳನ್ನು ಮಾಡಿದ್ರು ವಾರ್ಡ್ ನಂಬರ್ 10 ರಲ್ಲಿ ನಮ್ಮ ಅವಧಿಯಲ್ಲಿ ಎರಡು ದೊಡ್ಡ ನೀರಿಂದು ಘಟಕ ಮಾಡಿದ್ರು ಒಂದು ಬಂದಿ ಹೌಸಿಂಗ್ ಬೋರ್ಡ್ ಇನ್ನೊಂದು ಬಂದಿ ಅಗ್ರಾರದಲ್ಲಿ ಆವಾಗ ಸ್ವಲ್ಪ ನೀರಿಗೆ ನೆಮ್ಮದಿ ಆಯಿತು ಬಹಳ ಕಷ್ಟದಿಂದ ನೀರು ಬರ್ತಾ ಇತ್ತು ಆವಾಗ ನಾನು ಟ್ರ್ಯಾಕ್ಟರ್ನಲ್ಲಿ ನೀರು ಮನೆ ಮನೆಗೆ ತಗೊಂಡು ಹೋಗಿ ಬಾಗಿಲಿಗೆ ಅವ್ರ ಬಾಗಿಲಿಗೆ ಬಿಡ್ತಾ ಇದ್ದೆ ಆವಾಗ ನಾನು ಕೌನ್ಸಿಲ್ ಆಗಿದ್ದು ಸ್ವಲ್ಪ ನೆಮ್ಮದಿ ಆಯಿತು ಮತ್ತು ಸ್ವಲ್ಪ ಸ್ವಲ್ಪ ಚರಂಡಿಗಳು ರಸ್ತೆಗಳು ಮಾಡಿದೆ ನನ್ನ ಅವಧಿಯಲ್ಲಿ ನಾನು ಜಮಾತ್ನಲ್ಲಿ ಸೇವೆ ಮಾಡೋಕೆ ಇಳಿದ್ಮೇಲೆ ನನ್ನ ಆ ಅವಧಿಯಲ್ಲಿ ನೀರಿಂದು ಭಾಳ ಅಭಾವ ಆಯಿತು ನಾನು 3-3 ಗಂಟೆ ತನಕ ನಾ ನೀರು ಮಸೀದಿಗೆ ಬಿಟ್ಟು ಬಂದು ಮನೆಗೆ ಕೊಡ್ತಾ ಇದ್ದೆ ಆವಾಗ ರಂಜಾನ್ ಇದ್ದೊಳಗೆ ನಮಗೆ ನೀರಿಂದು ಜಾಸ್ತಿ ಇದು ಇತ್ತು ಕೊರತೆ ಇತ್ತು ಆವಾಗ ನಾವು ನಮ್ಮ ಸ್ನೇಹಿತರ ಎಲ್ಲ ಸೇರಿಬಿಟ್ಟು
ನಾವು ಎಲ್ಲ ಸೇರಿಬಿಟ್ಟು ರಾತ್ರಿ 3 ಗಂಟೆ ತನಕ ನೀರಿಂದು ಉಪ್ಪು ನೀರು ಬಿಟ್ಟು ಮಸ್ಜಿದಿಗೆ ತುಂಬ ಸಪ್ಲೈ ಮಾಡ್ತಾ ಇದ್ದೋ ನೀರು ಸಪ್ಲೈ ಮಾಡ್ತಾ ಇದ್ದೋ ಆಗ ನಾನು ಈಗ ಸದ್ಯಕ್ಕೆ ಟೌನ್ ಅಧ್ಯಕ್ಷ ಆಗಿದ್ದೀನಿ ಮೈನಾರಿಟಿ ಟೌನ್ ಅಧ್ಯಕ್ಷ ಆಗಿದ್ದೀನಿ ಆ ಅವಧಿಯಲ್ಲಿ ನಮ್ಮ ಆಗದಾಗ ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದ ಮೇಲೆ ನಾನು ಮನೆ ಮನೆಗೆ ಹೋಗ್ಬಿಟ್ಟು ಮೈನಾರಿಟಿ ಮೆಂಬರ್ಸ್ ಮಾಡ್ಸದೆ ಎಲ್ಲಾ ಕಡೆ ಮೆಂಬರ್ಸ್ ಮಾಡಿ ಎಲ್ಲಾ ನಮ್ಮ ಎಷ್ಟು ಹಳ್ಳಿ ಬರ್ತದೆ ಹಳ್ಳಿಗಳಿಗೆ ಹೋಗಿ ಮನೆ ಮನೆಗೆ ಹೋಗಿ ನಮ್ಮ ಫ್ರೆಂಡ್ಸ್ ಗೆ ಹಿಡಿದು ನಾವು ಎಲ್ಲ ಹೆಚ್ಚು ಕಮ್ಮಿ ಒಂದ 2000 3000 ಮೈನಾರಿಟಿ ಮೆಂಬರ್ಸ್ ಮಾಡ್ಸಿದ್ದೀನಿ ಮತ್ತು ಈಗ ನಮ್ಮ ಎಂಎಲ್ಎ ಇರಲಿಲ್ಲ ಆವಾಗ ನಮಗೆ ಬಹಳ ಕಾಂಗ್ರೆಸ್ ಗೆ ಒಂದು ಇದು ಇತ್ತು ಯಾರು ಕೇಳೋರು ಇರಲಿಲ್ಲ ನಾವು ಸುಮ್ಮನೆ ಮನೆಗೆ ಬಂದ್ವೇ ಎಲ್ಲ ನಾಶ ಆಗಿತ್ತು ಯಾವಾಗ ಸುರೇಶ್ ಸಾಹೇಬರು ಬಂದ್ರು ಕುಣಗಲ್ಗೆ ಅವರು ಡಾಕ್ಟರ್ ರಂಗನಾಥ್ ಗೆ ಕಳಿಸಿದ್ರು ರಂಗನಾಥ್ ಅವರು ಒಂದು ಒಂದೂವರೆ ವರ್ಷ ನಮ್ಮ ಜೊತೆ ಇದ್ದರು ನಮಗೆ ಬಹಳ ಹೆಲ್ಪ್ ಮಾಡಿದ್ರು ಹೆಲ್ಪ್ ಮಾಡಿದ ಮೇಲೆ ನಾನು ಅವರು ಸೇರಿಬಿಟ್ಟು ನನಗೆ ಕರೆದು ಹೇಳಿದ್ರು ನೀವು ಮೈನಾ ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಮಾಡಬೇಕು ಅಂತ ನಾನು ಆವಾಗ ಹೆಚ್ಚು ಕಡಿಮೆ ಒಂದು 5000 ಯೂತ್ ಮೆಂಬರ್ಸ್ ಮಾಡಿದೆ ನೆಕ್ಸ್ಟ್ ಬಂದಿ ನನಗೆ ನೀವು ಶಕ್ತಿ ರಾಹುಲ್ ಗಾಂಧಿ ಜಿ ಕಡೆಯಿಂದ ಬಂತು ಆ ಶಕ್ತಿಗೆ ಹೆಚ್ಚು ಕಡಿಮೆ ನನ್ನ ವಾರ್ಡ್ ಒಳಗೆ ಬೇರೆ ವಾರ್ಡ್ ಅಲ್ಲ ನಂದೇ ವಾರ್ಡಲ್ಲಿ ಒಂದು 250 ಇಂದ 300 ಶಕ್ತಿ ಸದಸ್ಯರು ಮಾಡಿದ್ದೀನಿ ಹಾಗೂ ನನ್ನ ಅವಧಿಯಲ್ಲಿ ಈಗ ಮೈನಾರಿಟಿಯಿಂದ ಲೋನ್ಗಳು ಬರ್ತಾ ಇದೆಯೇ ಆವಾಗ ನಾನು ಮನೆ ಮನೆಗೆ ಹೋಗಿ ನನ್ನ ಎಷ್ಟು ಮನೆ ಆಗಿದೆ ಹೆಚ್ಚು ಕಡಿಮೆ ಒಂದು 100 ಜನಕ್ಕೆ ಲೋನ್ ತಗೊಳ್ಳಿ ಅಂತ ಅವ್ರ ಮನೆಗೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬಡವರು ತೀರಾ ಬಡವರು ಯಾರಿದ್ದಾರೆ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ಎಲ್ಲ ನಾನೇ ಖುದ್ದಾಗಿ ಕರ್ಕೊಂಡು ಹೋಗಿ ಇದು ಅಪ್ಲಿಕೇಶನ್ ಹಾಕಿದೆ ನಮ್ಮ ಶಾಸಕರಾದ ಸನ್ಮಾನ್ ಶ್ರೀ ಡಾಕ್ಟರ್ ರಂಗನಾಥ್ ಸಾಹೇಬರು ಬಡವರು ಜನ ನೋಡಿ ಕುಣಗಲ್ನಲ್ಲಿ ಭಾಳ ಬಡವರು ಇದ್ದಾರೆ ನಮ್ಮ ತಾಲೂಕಿನಲ್ಲಿ ನಾವು ಅವ್ರಿಗೆ ಏನೋ ಒಂದು ಮಾಡಬೇಕು ಅಂತ ಸೈಟ್ಗಳನ್ನು ಹಂಚ್ತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು 500 ಸೈಟ್ ಈ ಕಾಲದಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಕೊಟ್ಟೇ ಕೊಡ್ತಾರೆ ಅವ್ರು ಹೇಳಿಬಿಟ್ಟ ಮೇಲೆ ಯಾವುದು ಮಿಸ್ ಮಾಡೋದಿಲ್ಲ ಅವ್ರು ಏನು ಹೇಳ್ತಾರೆ ಅದು ಮಾಡ್ತಾರೆ ಯಾ ಶಾಸಕರೂ ಮನೆ ಮನೆಗೆ ಬಾಗಲ್ಗೆ ಹೋಗಿ ಅವ್ರ ಆಹ್ವಾನವನ್ನು ಕೇಳ್ತಾ ಇರಲಿಲ್ಲ ನಮ್ಮ ಡಾಕ್ಟರ್ ರಂಗನಾಥ್ ಬಂದ ಮೇಲೆ ಅವರು ಮನೆ ಮನೆಗೆ ಬಂದು ಜನಗಳು ಆಹ್ವಾನ ಕೇಳ್ತಾ ಇದ್ದಾರೆ ನಿಮಗೆ ಅವ್ರು ಬಂದ ಮೇಲೆ ಆಹ್ವಾನ ಕೇಳಿ ಎಷ್ಟೋ ಜನಕ್ಕೆ ಅವರ ಮೆಡಿಕಲ್ ಡಾಕ್ಟರ್ಗಳನ್ನು ಕರ್ಕೊಂಡು ಬಂದೆ ವಾರಕ್ಕೆ ಒಮ್ಮೆ ಹಾರ್ಟಿಂದು ಕಿಡ್ನಿದು ಆಮೇಲೆ ಏನೇನು ಸೌಲತ್ಯ ಇದೆ ಎಲ್ಲ ಅವ್ರು ಮಾಡ್ತಾಯಿದ್ದಾರೆ ಈ ಹಿಂದೆ ಯಾವ ಶಾಸಕರು ಕುಣಗಲ್ನಲ್ಲಿ ಡಾಕ್ಟರ್ಗೆ ಕರ್ಕೊಂಡು ಬಂದೆ ಕ್ಯಾಂಪ್ ಮಾಡಿರಲಿಲ್ಲ ನಮ್ಮ ಡಾಕ್ಟರ್ ಹುದ್ದೆಯಲ್ಲಿ ಡಾಕ್ಟರ್ ಇದ್ದು ಜನಗಳು ಯಾರು ಬಂದು ಏನೋ ಹೇಳಿದ್ರು ಸದ್ದ ಆಗಲೇ ತಕ್ಷಣ ಅವ್ರು ಏನು ಇದು ಮಾಡ್ತಾರೆ ಎಲ್ಲೂ ಫೋನ್ ಮಾಡಬೇಕು ಯಾವ ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಯಾವ ಡಾಕ್ಟರ್ಗೆ ಹೇಳಬೇಕು ಅದು ಹೇಳ್ತಾರೆ ಜನಗಳು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಆ ಜನಗಳಿಂದ ಜಾಸ್ತಿ ನಮಗೆ ಪ್ರೀತಿ ವಿಶ್ವಾಸ ಇದೆ ಡಾಕ್ಟರ್ ರಂಗನಾಥ್ ಅಂತ ಇನ್ಯಾರು ನಮಗೆ ಎಂಎಲ್ಎ ಶಾಸಕರು ಸಿಕ್ಕದಿಲ್ಲ ಅಂದರೆ ಈ ಥರ ಒಂದು ಯಾರು ಸಿಕ್ಕಿರಲಿಲ್ಲ ಇಲ್ಲಿವರೆಗೆ ತುಂಬ ಸಂತೋಷ ಆಯಿತು ಸರ್ ಸರಿ ನಾನು ಕೇಳೋದಾದರೆ ಮುಖ್ಯವಾದ ಒಂದು ಎರಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ತಾವು ಅಲ್ಪಸಂಖ್ಯಾತರ ಘಟಕ ನಗರ ಅಧ್ಯಕ್ಷರಾಗಿದ್ದೀರಾ ತಾವು ಜಿಲ್ಲಾ ಅಧ್ಯಕ್ಷರುಗಳನ್ನು ತಮಗೆ ಏನಾದರೂ ಇಲ್ಲಿ ಬಂದಿದ್ದಾರಾ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಅಧ್ಯಕ್ಷರು ಕೂಡ ಇಲ್ಲಿ ಏನಾದರೂ ಬಂದು ಅಲ್ಪಸಂಖ್ಯಾತರಿಗೆ ಆಗಿರ್ತಕ್ಕಂತಹ ತೊಂದರೆಗಳನ್ನು ನೋಡಿ ಅವರು ತಾವು ಸೇರಿಕೊಂಡು ಅವರಿಗೆ ಆ ಜನರಿಗೆ ಏನಾರ ಅಭಿವೃದ್ಧಿಗಳನ್ನು ಮಾಡಬೇಕಂತ ವಿಚಾರಗಳನ್ನು ಇಟ್ಕೊಂಡಿದ್ದೀರಾ ನಮ್ಮ ಡಿಸ್ಟ್ರಿಕ್ ಅಲ್ಪಸಂಖ್ಯಾತರ ಘಟಕದ ಅತಿ ಕಾಮತ್ ಅಂತ ಹೌದು ಅವರು ಬಂದು ಕುಂಡನಲ್ಲಿ ಹೆಚ್ಚು ಕಡಿಮೆ ಒಂದು 7-8 ಸತಿ ಬಂದಿದ್ರು ಯಾವಾಗ ನಾವು ಮೆಂಬರ್ಶಿಪ್ ಮಾಡ್ದೋ ಅವ್ರಿಗೆ ಬಂದು ಅವರೇ ಸ್ವತಃ ಅವ್ರಿಗೆಯಿಂದ
ಕಾರ್ಡ್ಗಳು ಹಂಚಿದ್ರು. ಅವರು ಎಲ್ಲ ಹಳ್ಳಿಗಳಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಜನಗಳದು ಅದು ನೋಡ್ಕೊಂಡು ಹೋಗಿ ಎಂಎಲ್ಎ ಸಾಹೇಬರಿಗೆ ಎಂಪಿ ಸಾಹೇಬರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ತಕ್ಷಣ ನಮ್ಮ ಎಂಎಲ್ಎ ಸಾಹೇಬರು ಅದು ನೋಡ್ಕೊಂಡು ಜನಗಳಿಗೆ ಏನೇನು ಸಹಲೇತ್ ಆಗಬೇಕು ಅದು ಮಾಡ್ತಾ ಇದ್ದಾರೆ. ಎರಡನೇದಾಗಿ ಯಾ ಇದ್ದೊಳಗೆ ಜನಗಳಿಗೆ ಹೂಣಕ್ಕೆ ಜಾಗ ಇಲ್ಲ, ಮುಸ್ಲಿಮ್ಸ್ ಮಶಾನ ಇಲ್ಲ, ಅಲ್ಲಿ ಕೊಡೋಕೆ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಸ್ಲಿಮ್ಸೇ ಅಲ್ಲ, ಎಲ್ಲ ಹಿಂದೂ ಜನ ಆಗಲಿ, ಎಲ್ಲ ಕ್ಯಾಸ್ಟ್ ಜನಕ್ಕೂ ಅವ್ರು ಎಲ್ಲೆಲ್ಲ ಸವಲತ್ತು ಇದೆ, ಎಲ್ಲಿ ಗೌರ್ಮೆಂಟ್ ಜಾಗ ಇದೆ ಆ ಕಡೆ ಕೊಡ್ಸಕ್ಕೆ. ಅಧ್ಯಕ್ಷ ಸಾಹೇಬರು ಕೂಡ ಇಲ್ಲಿ ಬಂದಿದ್ರು. ಹಾ, ಬಂದಿದ್ರು, ಬಂದು ಆ ಕಬ್ರಸ್ತಾನ್ ಜಾಗಗಳನ್ನೆಲ್ಲ ನೋಡಿ ಮಾಡೋಕ್ಕೋಸ್ಕರ ಅಂತ ಪ್ರಯತ್ನ ಪಟ್ಟಿದ್ದಾರೆ. ಸರಿ, ತಾವು ಇವತ್ತು ಕುಣಿಗಲ್ಲಲ್ಲೂ ಕೂಡ ಅಧ್ಯಕ್ಷತೆ ಸ್ಥಾನ ಪಡೆದು ಇವತ್ತು ತಾವು ಸೇವೆಗಳನ್ನು ಸಲ್ಲಿಸ್ತಾ ಇದ್ದೀರಾ. ಅತಿಕಾಮದವರು ಕೂಡ ಇಲ್ಲಿ ಬಂದು ಅಲ್ಪಸಂಖ್ಯಾತರವರಿಗೆ ಲೋನ್ ಫೆಸಿಲಿಟೀಸನ್ನು ರಾಜ್ಯ ಸರ್ಕಾರ ಏನು ಬಿಡುಗಡೆ ಮಾಡ್ತಾ ಇದೆ ಅದಕ್ಕೋಸ್ಕರ ಅಥವಾ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡ್ತಾ ಇರೋದಂಥ ಆ ವಿಚಾರಗಳನ್ನು ಏನಾರು ನೋಡ್ತಾ ಇದ್ದೀರಾ? ಅವರು ನಮ್ಮ ತಾಲೂಕಿನ ಅಧ್ಯಕ್ಷರು ಮತ್ತು ನಾವು ಇಲ್ಲಿ ತಾಲೂಕಿನಲ್ಲಿ ಏಳು ಇದು ಬರ್ತದೆ, ಏಳು ಉಪಾಧ್ಯಕ್ಷರು ಮಾಡಿದ್ದೀವಿ. ನಾನು ಟೌನ್ಗೆ ಅಧ್ಯಕ್ಷ ಆಗಿದ್ದೀನಿ. ಅವ್ರಿಗೆಲ್ಲರೂ ಕರೆದು ಮೀಟಿಂಗ್ ಮಾಡಿ ನಾವು ಮುಮ್ತಾಜ್ ಅಂತ ಇಲ್ಲಿ ಲಾಯರ್ ಸಾಹೇಬರು ಇದ್ದಾರೆ, ಅವ್ರಿಗೆ ತಾಲೂಕು ಅಧ್ಯಕ್ಷ ಮಾಡಿದ್ದಾರೆ. ಅವರು ಮನೆ ಮನೆ ಬಾಗಲು ಬಾಗಲಿಗೆ ಅವರು ನಾವು ಹೋಗ್ಬಿಟ್ಟು ನಮ್ಮ ಸ್ವಂತ ದುಡ್ಡಿಂದ ಅವ್ರ ಆಹ್ವಾನ ಕೇಳಿ ಅವ್ರಿಗೆ ಏನೇನು ಇದು ಇದೆ ಅವ್ರು ಬಂದು ನಾವು ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ಹೇಳಿ ಅದು ಏನು ಅವ್ರಿಗೆ ತೊಂದರೆ ಇದೆ ಅದು ಪೂರೈಸೋಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ ಸುದ್ದಿ ಇದು. ಹಾಗಾದರೆ ಒಂದು ಕಬ್ರಸ್ತಾನಿನ ವ್ಯವಸ್ಥೆಗಳನ್ನು ಇಲ್ಲಿ ಇದ್ದಿಲ್ದಿರೋದಂತಹ ತಮ್ಮ ಸರ್ಕಾರ ಬಂದ ನಂತರ ಮತ್ತು ತಮ್ಮ ಒಂದು ಶಾಸಕರು ಬಂದ ಮೇಲೆ ಅತೀಕ್ ಸಾಹೇಬರು ಮತ್ತು ತಾವೆಲ್ಲ ಸೇರಿಕೊಂಡು ಇಲ್ಲಿ ಒಂದು ಕಬ್ರಸ್ತಾನದ ವ್ಯವಸ್ಥೆಗಳನ್ನು ಮಾಡಿದ್ದೀರಾ ಅಂತಂದರೆ ಭಾಳ ಸಂತೋಷ ಸುದ್ದಿ. ಸರಿ, ಮುಂದೆ ತಾವು ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷರು ಆದ ನಂತರ ಮುಂದೆ ತಾವು ಎಲೆಕ್ಷನ್ನು ಕೂಡ ಬರ್ತಾ ಇದೆ 2019ರಲ್ಲಿ, ಅವರಿಗೆ ಜೊತೆಗೆ ತಗೊಂಡು ತಾವು ಇಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳನ್ನು ಇದು ವಾರ್ಡ್ ನಂಬರ್ 10ರಲ್ಲಿ ಮಾಡಬೇಕಂತ ಇದ್ದೀರಾ? ಸರ್, ನಾನು ವಾರ್ಡ್ ನಂಬರ್ 10ನಲ್ಲಿ ಏನೇನು ಸವಲತ್ತು ಬೇಕು ಅಲ್ಲಿ ಏನೇನು ಇದು ಇದೆ. ಈಗ ಮೊನ್ನೆ ನಮ್ಮ ಶಾಸಕರು ಮನೆ ಮನೆಗೆ ಬಂದಿದ್ದರು, ಯಾವ ಕಡೆ ಲೈಟ್ ಇರಲಿಲ್ಲ, ಯಾವ ಕಡೆ ನೀರಿನ ವ್ಯವಸ್ಥೆ ಇರಲಿಲ್ಲ, ಯಾವ ಕಡೆ ಚರಂಡಿ ಇರಲಿಲ್ಲ, ಅದೆಲ್ಲ ನಮ್ಮ ಶಾಸಕರು ಅವರೇ ಸ್ವತಃ ಅಫೀಷಿಯಲ್ಗಳು ಕರ್ಕೊಂಡು ಬಂದು ಎಲ್ಲೆಲ್ಲಿ ಏನೇನು ತೊಂದರೆ ಇದೆ ಆ ತೊಂದರೆ ಪೂರಿಸ್ತಾ ಇದ್ದಾರೆ. ಅಂದರೆ ಆ ತೊಂದರೆಗಳನ್ನು ನೋಡ್ಕೊಂಡು ಪೂರೈಸ್ತಾ ಇದ್ದಾರೆ, ಅವರ ಮಾಡ್ತಾ ಇದ್ದಾರೆ. ಹೌದು. ಸರಿ, ಏನೇನು ಅಭಿವೃದ್ಧಿ ಆಗದಂಥ ಬಾಕಿ ಇದೆ ತಮ್ಮ ವಾರ್ಡಲ್ಲಿ, ತಮ್ಮ ಅನಿಸಿಕೆ ಪ್ರಕಾರ? ಇನ್ನು ನನ್ನ ವಾರ್ಡ್ನಲ್ಲಿ ರಸ್ತೆಗಳು ಆಗಬೇಕು, ಚರಂಡಿಗಳು ಆಗಬೇಕು, ಅದು ಭಾಳ ಇಂಪಾರ್ಟೆಂಟು. ರಸ್ತೆ ಚರಂಡಿ ಆಗಿಬಿಟ್ಮೇಲೆ ನೀರಿನ ವ್ಯವಸ್ಥೆ, ನೀರಿನ ನಮಗೆ ನೀರಿನ ಭಾಳ ಅಭಾವ ಇದೆ. 8 ದಿವಸಕ್ಕೆ ಒಮ್ಮೆ ಬಿಡ್ತಾರೆ. ನಮ್ಮ ಎಮ್ ಎಲ್ ಎ ಬಂದು ಯಾವಾಗ ಅಧಿಕಾರಿಗಳು ಕರ್ಕೊಂಬಂದು ವಾರ್ಡ್ಗೆ ಹೋಗಿ ವಾರ್ಡ್ನಲ್ಲಿ ಏನೇನು ತೊಂದರೆ ಇದೆ ನೋಡ್ಮೇಲೆ ಈಗ 4 ದಿವಸಕ್ಕೆ ನೀರು ಬಿಡ್ತಾ ಇದ್ದಾರೆ. ಜನಗಳಿಗೆ ನೀರಿಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಲೈಟ್ ಎಲ್ಲಿಲ್ಲ ಇರಲಿಲ್ಲ, ಅಲ್ಲಿ ಅವರು ಖುದ್ದಾಗಿ ನಿಂತ್ಕೊಂಡು ಲೈಟ್ ಹಾಕಿಸಿದ್ದಾರೆ. ಚರಂಡಿಗಳು ಈಗ ಮೈನಾರ್ಟಿನಲ್ಲಿ ದುಡ್ಡು ರಿಲೀಸ್ ಆಗಿ ಬಂದಿದೆ. ಅದು ಭಾಳ ಅರ್ಜೆಂಟಾಗಿ ಅವರು ಕರೆದು ಮೀಟಿಂಗ್ ಮಾಡಿ ನಮಗೆಲ್ಲ ಮೈನಾರ್ಟಿ ಜನಗಳಿಗೆ ಕರೆದು ನಿಮಗೆ ಎಲ್ಲೆಲ್ಲಿ ಏನೇನು ಸವಲತ್ತು ಇದೆ ಅಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ಮಾಡೇ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಅಂದರೆ ತಾವು ಆಯ್ಕೆಯಾಗಿ ಬಂದಮೇಲೆ ಅದೆಲ್ಲ ಸಂಪೂರ್ಣವಾಗಿ ಪೂರೈಸ್ತೀರಾ ಕೆಲಸ ಕಾರ್ಯ? ಹೌದು. ತುಂಬ ಸಂತೋಷ ಸುದ್ದಿ. ಸಮಯ ಭಾಳ ಕಡಿಮೆ ಇರೋದ್ರಿಂದ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರಿ, ನಾವು ಈ ಥರ ಎಲ್ಲ ಬಂದು ಎಲ್ಲ ರಾಜಕಾರಣಿಗಳ ವಿವರ ವಿಚಾರಗಳನ್ನು ನೇರವಾಗಿ ತಮ್ಮ ಸಾಮಾನ್ಯ ಜನರಿಂದ ಹಿಡಿದು ಮೇಲ್ಗಡೆ ಇರೋ ಅಧಿಕಾರಿಗಳಿಂದ ಹಿಡಿದು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಕೌನ್ಸಿಲರ್, ಕಾರ್ಪೊರೇಟರ್, ಎಮ್ ಎಲ್ ಎ, ಎಮ್ ಎಲ್ ಸಿ ಅಪ್ ಟು ಮಿನಿಸ್ಟರ್ವರೆಗೂ ಒಂದೇ ಒಂದು ಪ್ಲಾಟ್ಫಾರ್ಮಲ್ಲಿ ತಂದು ಎಲ್ಲ ಪಕ್ಷದ ಭೇದ ಇಲ್ಲದೆ ಬಂದು ನಾವು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಇದೇ ವಿಚಾರತ್ವಾಗಿ ತಮ್ಮ ಹತ್ರ ಮೊನ್ನೆನೂ ಕೂಡ ಬಂದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಇವತ್ತು ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದೀರಾ. ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಎಟ್ ಸೋಷಿಯಲ್ ಮೀಡಿಯಾ ಮಾಡ್ತಾ ಇರೋದಂಥ ಈ ಥರ ಕೆಲಸ ಕಾರ್ಯಗಳಿಂದ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನಿದೆ? ಸರ್, ನಾನು ಹೆಚ್ಚು ಕಡಿಮೆ ಈ ಪೊಲಿಟಿಷಿಯನ್ ಆಗಿ ಈಗ ತನಕ ಯಾರು ಅವ್ರ ಮನೆ ಬಾಗಿಲಿಗೆ ಹೋಗಿ ಮಾಡಿರಲಿಲ್ಲ. ಈಗ ನಿಮ್ಮ ಕಡೆಯಿಂದ ಜನಗಳಿಗೆ ನಮ್ಮ ಆಹ್ವಾನಗಳಿಗೂ ಹೋಗ್ತಾ ಇದೆ. ನೀವು ಒಳ್ಳೆಯ ಕೆಲಸ ಮಾಡ್ತಾನೆ,
ದೇವರು ನಿಮಗೆ ಒಳ್ಳೆಯ ಆಯಸ್ಸು ಐಶ್ವರ್ಯ ಎಲ್ಲ ದೇವರು ನಿಮಗೆ ಕೊಡ್ಲಿ ಮೈ ಅಲ್ಲಾ ಸೇ ದುಆ ಕರ್ತಾ ಹೂ ಕಿ ಆಪ್ಕೋ ಆಪ್ಕೆ ಬಾಲ ಬಚ್ಚೋಂ ಕೋ ಸಬ್ಕೋ ಭೀ ಅಲ್ಲಾಹ್ ತಾಲಾ ಅಚ್ಚಾ ರಖೇ ದೌಲತ್ ಸೇ ನವಾಜೇ ಸೆಹತ್ ತಂದುರುಸ್ತೀ ದೇ ಕರ್ಕೆ ಮೈ ದುಆ ಕರ್ತಾ ಹೂ। बहुत अच्छी बात है, आपने जब उर्दू में शुरू ही कर दिया है तो मैं आपको एक मुख्तसर से अंदाज़ में एक छोटा सा सवाल, क्योंकि वार्ड नंबर 10 के रहने वाले 2019 का जो चुनाव अभी आ रहा है इसके मुताबिक आप कुछ संदेश देना चाहेंगे आपके वार्ड के लोगों के लिए? मैं मेरे वार्ड के लोगों को एक ऐसा संदेश देना चाहता हूँ कि जहाँ भी काम रुका हुआ है उसे कंटिन्यू करने के लिए मैं हमारे पास हमारे MLA साहब हैं और MP साहब दोनों भी हैं और हमारे हमारे कर्नाटक की हुकूमत भी कांग्रेस है, इसलिए मैं हमारे वार्ड वालों को ये कहना चाहता हूँ अगरचे आप मुझे वोट देकर जिताएं तो मैं आपका मैं आपके वास्ते जो मेरे हाथ से हुकूमत की जानिब से और हमारे MLA साहब की जानिब से जो भी आपको फंड आएगा या कामगारी के लिए छोटा मोटा काम आपका रह गया है वो मैं करूंगा। जहां डॉक्टर का काम भी है, बहुत से हमारे वार्ड में बीमार हैं आज तक कोई जाकर नहीं देखा था, जब MLA साहब आए हमें भी घर घर गए, हर हमने मालूम हुआ कि यहां बहुत से लोग बीमार हैं, मैं उनको डॉक्टर के पास लेके गया था और डॉक्टर के पास लेके जाने के बाद मेरे खुद हाथ से जितना भी हो सके मैं किया हूँ और आगे भी करते जाऊंगा इंशाल्लाह। जी, जो आज आने वाले चुनाव में आपने अभी संदेश दिया है, अगर आप अगर कोई तरीके से आपको आपके वार्ड वाले वार्ड नंबर 10 के लोग आपको जिताएंगे जिता के आगे लाएंगे तो आप क्या क्या डेवलपमेंट लाना चाहते हैं और क्या क्या सुविधाएं उनके लिए लाना चाहते हैं? या आपने कह दिया है कि मुख्तसर अंदाज में, वक्त तो बहुत कम रहने की वजह से मैं और अपनी बातचीत को ख़त्म करते हुए समय बड़ा कड़मी इोद्रा नम निम्मातु इलिगे मुक्ताय माडि नम निम्मातु नोड़ता इरुवा केळ्ता इरुवा नम्म वीक्षकर परवागी हागू नम्म नेशनल पॉलिटिक्स पॉलिटिशियन्स इन India.com एट सोशल मीडिया परवागी तमगे धन्यवादगळु। वीक्षकरे अथवा वीक्षिसिदिरि तुमकूरु जिल्लेय कुणिगल तालूकिन कुणिगल पुरसभे वार्ड नंबर 10 माजी सदस्यरु हागू ಮುಂದಿನ 2019 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿಯಾಗಿರುವಂತ ಹಾಗೂ 1990 ಇಸ್ವಿದಿಂದನೇ ಹಲವಾರು ಹುದ್ದೆಗಳಿಂದ ಹಲವಾರು ಪದವಿಗಳಿಂದಲೂ ಸಮಾಜ ಸೇವೆಗಳಲ್ಲಿ ತೊಡಗಿಕೊಂಡಿರತಕ್ಕಂತ ಮತ್ತು ಅಲ್ಪಸಂಖ್ಯಾತರ ಘಟಕದ ನಗರ ಅಧ್ಯಕ್ಷರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಏಜಾಸ್ ಪಾಷಾನ ಅವರ ಮಾತುಗಳನ್ನು ತಾವು ಕೇಳಿದ್ರಿ। ಇನ್ನಷ್ಟು ವಿವರಗಳು ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗ್ ಆನ್ ಮಾಡಿ www.politiciansinindia.com। ಜೈ ಹಿಂದ್, ಜೈ ಕರ್ನಾಟಕ।